ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ 101 ತೆಂಗಿನಕಾಯಿ ಕೊಡ್ತಿದ್ರು. ಅವತ್ತಿನ ದಿವಸ ಗಂಗಮ್ಮ ತಾಯಿ ಗ್ರಾಮದೇವತೆ ಅವ್ರ ಹತ್ರ ಆಯ್ಕೆ ಮಾಡ್ಕೊಂಡಿದ್ವಿ. ಸುಧಾಕರ್ ಅವರು ಒಳ್ಳೆ ಲೀಡರ್ಲಿ ಮೆಜಾರಿಟಿಯಲ್ಲಿ ಗೆದ್ದರೆ 101 ತೆಂಗಿನಕಾಯಿ ಹೊಡಿತೀವಿ ಅಂತ ನಾವು ಹಚ್ಕೊಂಡಿದ್ವಿ. ಅದೇ ಥರ ಇವತ್ತು 101 ತೆಂಗಿನಕಾಯಿ ಹೊಡೆದು ನಾವು ಆರ್ಕೆಯನ್ನು ತೀರಿಸಿದ್ದೀವಿ. ಇವತ್ತು ಸುಧಾಕರ್ ಅವರು 162,000 ಲೀಡಲ್ಲಿ ಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 22,000 ಓಟ್ ಲೀಡ್ ತಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು 22,000 ಓಟ್ ತಗೊಂಡವರೆ. ನಮ್ಮ ಪ್ರದೀಪ್ ಈಶ್ವರ್ ನಮ್ಮ ಎಮ್ ಎಲ್ ಎ ಅವರು ಈ ಎಂ ಪಿ ಎಲೆಕ್ಷನ್ ಮುಂಚೆ ಅವರು ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಹತ್ಸಲ್ಲ, ಪಾರ್ಲಿಮೆಂಟ್ ಹತ್ಸಲ್ಲ ನಾವು, ಮತ್ತು ಒಂದು ಓಟ್ ಲೀಡ್ ತಗೊಂಡ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದು. ಸವಾಲು ಹಾಕಿದ್ರು, ಭಾಳ ಜೋರಾಗಿ ಸವಾಲು ಹಾಕಿದ್ರು. ನಾವು ಒಪ್ಕೊಂಡಿದ್ವಿ, ಅಪ್ಪ ಯಾರು ಇವರು ಬಣ್ಣಿಸಿದ್ರು ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾರೆ ಈ ಥರ ಅಂತ ನಾವು ಇದು ಮಾಡಿಕೊಂಡಿದ್ವಿ. ಇವಾಗ ಚುನಾವಣೆ ಆದಮೇಲೆ ಸುಧಾಕರ್ ಅವರು 22,000 ಓಟ್ ಈ ತಾಲೂಕಲ್ಲಿ ತಗೊಂಡವ್ರೆ. ತಗೊಂಡ್ಮೇಲೆ ಇವಾಗ ಪ್ರದೀಪ್ ಈಶ್ವರ್ ಅವರು ಉಲ್ಟಾ ಹೊಡಿತಾವ್ರೆ. ನಾನು ಆ ಮಾತು ಅಂದಿಲ್ಲ, ನಾನು ಅವ್ರ ಸವಾಲು ಸ್ವೀಕರಿಸಿಲ್ಲ ಅಂತ ಈ ಥರ ಎಲ್ಲ ಕಾಂಜಿ ಪಿಂಜಿ ಡೈಲಾಗ್ಲೆಲ್ಲ ಇವಾಗ ಹೊಡಿತಾವ್ರೆ, ಹೊಸದಾಗಿ ಇದು ಮಾಡ್ತಾವ್ರೆ. ಅವ್ರೇನಾದರೂ ಅವ್ರು ಹೇಳ್ದಂಗೆ ಸ್ಟ್ರಾಂಗ್ ಕೌಂಟ್ರ್ ಕೊಟ್ಟು ರಾಜೀನಾಮೆನೇ ಕೊಟ್ಟರೆ ನಾವೆಲ್ಲ ಅವ್ರನ್ನ ಒಳ್ಳೆ ಗಂಡಸು, ಈ ಊರಲ್ಲಿ ಒಳ್ಳೆ ಇವರವ್ರೆ ಅಂದ್ಬಿಟ್ಟಿದೆ ನಾವು ಒಪ್ಕೊಂತೀವಿ. ನಾವು ಅವ್ರೇನಾದರೂ ನಾನು ಹೇಳಲೇ ಇಲ್ಲ, ಅವ್ರ ಸವಾಲೇ ಸ್ವೀಕರಿಸ್ತಿಲ್ಲ ಆ ಥರ ಎಲ್ಲ ಹೇಳಂಗಿದ್ರೆ ನೋಡಿ, ಈ ಬಳೆ ನಾವು ಕೈಯಲ್ಲಿ ಹಾಕೊಂಡ್ಬಿಟ್ರೆ ನಾವು ಅವ್ರ ಬಗ್ಗೆ ರಾಜೀನಾಮೆನೂ ಮಾತಾಡಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅದು ಅವರೇ ಹೇಳೋರು ಖುದ್ದಾಗಿ ಪಾರ್ಲಿಮೆಂಟ್ ಮೆಟ್ಲೇ ಹತ್ಸಲ್ಲ ನಾನು ಸುಧಾಕರ್ ಅಂತ ಹೇಳೋರು. ಆದರೆ 22,000 ಓಟ್ ಲೀಡಲ್ಲಿ ಸುಧಾಕರ್ ಅವರು ಗೆದ್ದವ್ರೆ. ಅವ್ರ ಮಾತು ಪ್ರಕಾರ ನಂಬ್ಕೊಂಡ್ರೆ ನಾವೆಲ್ಲ ಅವ್ರ ಬೆಂಬಲಕ್ಕೆ ನಿಂತೀವಿ. ಅವ್ರೇನಾದ್ರೂ ಮಾತು ಪ್ರಕಾರ ನಿಂತ್ಕೊಂಡಿಲ್ಲ ಅಂದರೆ ಇದನ್ನು ತಗೊಂಡೆ, ಅವ್ರು ಒಪ್ಕೊಂಡೆ, ನಾನು ಹೇಳಲಿಲ್ಲ, ನಾನು ಮಾಡಲಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ನಾವು ಅವ್ರ ಬಗ್ಗೆನೂ ಮಾತಾಡಲ್ಲ, ಇನ್ನೊಂದು ಸಲ ನಾವು ರಾಜೀನಾಮೆ ಕೊಡ್ರಿ ಅಂತ ಕೂಡ ಹೇಳಲ್ಲ. ಎಲ್ಲ ನಿಲ್ಸಾಕೊಂಡು ಸರ್ ಅವ್ರ ಕಾರ್ಯಕರ್ತರೆ, ಸ್ವಂತ ಕಾಂಗ್ರೆಸ್ ಕಾರ್ಯಕರ್ತರೆ ಅವ್ರ ಲೀಡ್ರಲ್ಲೇ ಅವ್ರನ್ನ ನಿಲ್ಲಿಸ್ಬಿಟ್ಟವ್ರೆ, ಆ ಬುದ್ಧಿನ ನಿಲ್ಲಿಸ್ಬಿಟ್ಟವ್ರೆ ಪಾಪ. ಮತ್ತೆ ಸುಮ್ಮನೆ ಅವರೆಲ್ಲ ಹೇಳ್ತಾ ಇರ್ತಾರೆ ನಾನು ದಲಿತರಪರ ದಲಿತರಪರ ಅಂತ. ಪಾಪ ನೀನು ಅವ್ರ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಎಸ್ ಎಂ ಜಗದೀಶ್ ಅಂತ ನಮ್ಮ ಎಕ್ಸ್ ಎಮ್ ಎಲ್ ಎ ಅವರ ಮಗ ಅವ್ರಿಗೆ ಪಾರ್ಟಿ ಭಾಳ ದೊಡ್ಡದು, ಅವ್ರು ಕಾಂಗ್ರೆಸ್ ಎಲ್ಲ ದೊಡ್ಡವರು ಎಲ್ಲ ಇನ್ನೊಂದು ಮತ್ತೊಂದೆಲ್ಲ ಕಂಪ್ನಿ ಇದೆಲ್ಲ ಮಾಡ್ತಾ ಇದ್ರು, ಅವ್ರೇನು ಮಾಡ್ತಾ ಇದ್ದಾರೆ ಪಾರ್ಟಿ ಕಷ್ಟಕಾಲದಲ್ಲಿದ್ದಾಗ ಅವರಿಗೆ ಅಂತ ಅವ್ರನ್ನ ನಿನ್ನೆ ಪಾರ್ಟಿಯಲ್ಲಿ 6 ವರ್ಷ ಸಸ್ಪೆಂಡ್ ಮಾಡ್ತಾರೆ. ಅವ್ರಿಗೆ ಸುಮ್ಮನೆ ದಲಿತರ ಮೇಲೆ ಸುಮ್ಮನೆ ಇದು ಮಾಡೋದಷ್ಟೇ ಅವ್ರದ್ದು ನಿಜವಾದ ಅವ್ರಿಗೆ ಇದಿಲ್ಲ, ಅವ್ರಿಗೆ ಕಾಳಜಿ ಇಲ್ಲ. ಅವ್ರು ಹೇಳ್ತಾರೆ ಸುಧಾಕರ್ ಅವರು ಶ್ರೀಮಂತರ ಪರ, ನಾನು ಎಸ್ ಸಿ ಎಸ್ ಟಿ ಪರ, ನಾನು ಬಡವ್ರ ಪರ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತಲ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ. ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ, ವಿಶಾಲವಾದ ರೂಮ್ಸ್ ಜೊತೆ 24x7 ಬಿಸಿ ನೀರಿನ ವ್ಯವಸ್ಥೆ, ಎಸಿ ಹಾಗೂ ನಾನ್ ಎಸಿ ರೂಮ್ಸ್, ಡಿಲಕ್ಸ್ ರೂಮ್ಸ್, ಸೂಟ್ ರೂಮ್ಸ್, ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್, ಓಪನ್ ರೂಫ್ ಗಾರ್ಡನ್, ಮಲ್ಟಿ ಕ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ. ಎಲ್ಲ ಸೌಕರ್ಯಗಳು ಒಂದೇ ಕಡೆ, ಅದು ನಮ್ಮ ಶೀತಲ್ ಗಾರ್ಡನ್ ಅಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ. ರೂಮ್ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483051028 ಅಥವಾ 7337078546.